ನಮ್ಮ ಪ್ರತಿಭಟನೆ ಮಾಡುವಂತ ಹಕ್ಕು ಇದೆ ಮತ್ತೆ ಪಾಸಿಟಿವ್ ರಿಪ್ಲೈ ಬಂದಿದೆ ಕೇಂದ್ರದಿಂದ ಅನೇಕ ಸಾಧು ಸಂತರುಗಳು ಕೇಳ್ತಾ ಇದ್ದರು ಫೋನ್ ಮಾಡಿ ನಿಮಗೆ ಒಳ್ಳೆದಾಗಲಪ್ಪ ಯಾಕೆ ನಿಮಗೆ ಈ ರೀತಿ ಅನ್ಯಾಯ ಮಾಡ್ತಿದ್ದಾರೆ ಅಂತ ನಾನು ಯಾತಕ್ಕೆ ಡಿಮ್ಯಾಂಡ್ ಇಟ್ಟೆ ನಂದ ಏನು ತಪ್ಪಿಲ್ಲದೆ ನನ್ನ ಮೇಲೆ ಬಂದಂತ ಆರೋಪ ಮುಕ್ತ ಆದ ನಂತರ ನಾನು ನಿಮಗೆ ಸೇರಿಸ್ತೀನಿ ಅನ್ನೋದು ಯಡಿಯೂರಪ್ಪನವರು ಅದೇ ರೀತಿ ರಾಜ್ಯದ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು ಮುಖ್ಯಮಂತ್ರಿಗಳು ಮೂರು ಜನ ಹೇಳಿದ ಮೇಲೆ ಮುಖ್ಯಮಂತ್ರಿಗಳು ಕೇಂದ್ರ ನಾಯಕರ ಹತ್ರ ನಾಳೆ ಹೋಗ್ತೀವಿ ನಾಡ್ದು ಹೋಗ್ತೀವಿ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಇವನ್ನೆಲ್ಲ ಹೇಳ್ತಾ ಇದ್ದೆ ನಾನು ಗುಜರಾತ್ ಚುನಾವಣೆ ಆದ್ಮೇಲೆ ಖಂಡಿತ ಸಿಗಬಹುದು ಅನ್ನಂತ ಮಾತುಗಳು ಕೂಡ ಹೇಳ್ತಾ ಇದ್ದರು ಕೇಂದ್ರ ನಾಯಕರದ್ರು ಅವಕಾಶ ಸಿಕ್ಕಿಲ್ಲ ನೆನ್ನೆ ನಾವು ಯಾವಾಗ ನಾನು ಇದನ್ನ ಪತ್ರ ಕೊಟ್ಟೆ ಇದನ್ನ ಸೌಮ್ಯ ಪ್ರತಿಭಟನೆ ಅಂತ ಹೇಳಿದೆ ಇದನ್ನೆಲ್ಲ ನೋಡಿದ ನಂತರ ನಿಮ್ಮ ಶಾಸಕರು ಈ ರೀತಿ ಪ್ರತಿಭಟನೆ ಮಾಡಿದರಲ್ಲ ಅಂತ ಅವರು ಕೇಳಿದಂತ ಸಂದರ್ಭದಲ್ಲಿ ಆ ಉತ್ತರ ಕೊಟ್ಟಿದ್ದಾರೆ ನಾನು ಅದಕ್ಕೋಸ್ಕರ ಹೇಳ್ತಿರೋದು ನಮ್ಮ ಪ್ರತಿಭಟನೆ ಮಾಡುವಂತ ಹಕ್ಕು ಇದೆ ಮತ್ತೆ ಪಾಸಿಟಿವ್ ರಿಪ್ಲೈ ಬಂದಿದೆ ಕೇಂದ್ರದಿಂದ ನನಗೆ ಸಚಿವ ಆಗಬೇಕು ಅಂತಲ್ಲ ಎಲ್ಲ ಅನೇಕ ಡಿಪಾರ್ಟ್ಮೆಂಟ್ ಅಲ್ಲಿ ಸೇವೆ ಮಾಡಿದ್ದೇನೆ ಆದರೆ ಆಪಾದನೆ ಬಂದಿತ್ತಲ್ಲ ಅವಾಗ ಯಾವುದು ಕೂಡ ನನ್ನ ಡಿಮ್ಯಾಂಡ್ ಇರಲಿಲ್ಲ ಆವಾಗ ನನ್ನ ಕೈ ಬಿಟ್ಟಿದ್ರೆ ನಾನು ಡಿಮ್ಯಾಂಡ್ ಇಡಂತ ಪ್ರಶ್ನೆ ಉದ್ಭವನೂ ಆಗ್ತಿರಲಿಲ್ಲ ನಾನು ಯಾತಕ್ಕೆ ಡಿಮ್ಯಾಂಡ್ ಇಟ್ಟೆ ನಂದ ಏನು ತಪ್ಪಿಲ್ಲದೆ ನನ್ನ ಮೇಲೆ ಬಂದಂತ ಆರೋಪ ಮುಕ್ತ ಆದ ನಂತರ ನಾನು ನಿಮಗೆ ಸೇರಿಸ್ತೀನಿ ಅನ್ನೋದು ಯಡಿಯೂರಪ್ಪನವರು ಅದೇ ರೀತಿ ರಾಜ್ಯದ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು ಮುಖ್ಯಮಂತ್ರಿಗಳು ಮೂರು ಜನ ಹೇಳಿದ ಮೇಲೆ ನಾನು ಅವಾಗಲೂ ಕೂಡ ನಾನು ವಿಶ್ವಾಸದಲ್ಲಿದ್ದೆ ಈ ಮೂರು ನಾಲ್ಕು ತಿಂಗಳು ಆದರೂ ಕೂಡ ಆಗಲಿಲ್ಲಲ್ಲ ಅದಕ್ಕೋಸ್ಕರ ನಾನು ಅದನ್ನು ಪ್ರತಿಭಟನೆಗೆ ಬಂದೆ ಪ್ರತಿಭಟನೆ ಬರೋದ ಉಳಿದಿದ್ದೆಲ್ಲ ಮತ್ತೆ ರಿಪೀಟ್ ಮಾಡಲ್ಲ ನಾನು ನಮ್ಮ ಹಕ್ಕಿದೆ ಆ ದಿಕ್ಕಲ್ಲಿ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಇಂಡಿಯಾ ಟುಡೇ ಇರತ್ರ ನಾನು ಬೈಟ್ ಕೊಡ್ತಾ ಇದ್ದೆ ಬೈಟ್ ಕೊಟ್ಟು ಮುಗಿಸೋಷ್ಟೊತ್ತಿಗೆನೆ ಅಲ್ಲಿಂದ ದ್ವಾರಕನಾಥ್ ಅಂತ ಅವರು ಆ ಇಂಡಿಯಾ ಟುಡೇದವರು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದು ಅಂಶವನ್ನು ನಾನು ಕೇಳಿಸ್ಕೊಂಡೆ ಅವರು ತೋರಿಸಿದ್ರು ನನಗೆ ಹಾಗ ಕೇಳಿಸ್ಕೊಂಡಿದ್ದನ್ನು ನಾನು ಮುಖ್ಯಮಂತ್ರಿಗಳು ಪ್ರಯತ್ನ ಮಾಡ್ತಾ ಇದ್ದೀನಿ ಈಗಲೂ ಕೂಡ ಮಾಡ್ಕೊಂಡು ಬಂದೆ ಅಲ್ಲಿ ಅವರು ಸೆಷನ್ನಲ್ಲಿದ್ದಾರೆ ಅನ್ನೋಂಥ ಸುದ್ದಿ ನನಗೀಗ ಬಂದಿದೆ ಹಾಗಾಗಿ ಮುಖ್ಯಮಂತ್ರಿಗಳು ಒಂದು ಪತ್ರಿಕೆಗಳಿಗೆ ಟಿವಿಗಳಿಗೆ ಮಾಧ್ಯಮಗಳಿಗೆ ಕೊಟ್ಟಂಥ ಸುದ್ದಿನ ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಅವ್ರು ಹೇಳಿಲ್ಲ ಅನ್ನಂತ ಹೇಳಕ್ಕೆ ಆಗಲ್ಲ ಆದಿಕಲ್ಲಿ ನಾನು ಬಂದೆ ಆದಿಕಲ್ಲಿ ನಮ್ಮ ಮುಖ್ಯಮಂತ್ರಿಗಳನ್ನ ನಾನು ನಂಬುತ್ತೇನೆ ಹಾಗಾಗಿ ಇವತ್ತು ಏನು ನಾನು ಪತ್ರಿಕಾಗೋಷ್ಠಿಯಲ್ಲಿ ಏನು ತಿಳಿಸಬೇಕು ಉಳಿದ ಅಂಶಗಳೆಲ್ಲ ತಿಳಿಸಿದ್ದೇನೆ ಅದೇ ಅದು ನಾನು ಅದನ್ನು ಹೇಳಕ್ಕೆ ಇಷ್ಟಪಡಲ್ಲ ಈಗ ಒಬ್ರು ಹಾ ಈಗ ನಾನು ರಾತ್ರಿ ಮಾತಾಡ್ತೀನಿ ಹೌಸಿಂದ ಮುಖ್ಯಮಂತ್ರಿಗಳು ಬಂದ ಮೇಲೆ ನಾನು ರಾತ್ರಿ ಮಾತಾಡ್ಕೊಂಡು ಯಾಕಂದ್ರೆ ಅವ್ರ ಪ್ರಶ್ನೆ ಕೇಳಿದ್ರು ಮುಖ್ಯಮಂತ್ರಿಗಳ ಹತ್ರ ನೀವು ನೇರ ಮಾತಾಡಿದ್ರ ಅಂತ ಸಂಜೆ ಅವ್ರ ಹತ್ರ ಮಾತಾಡ್ಕೊಂಡು ನಾನು ಮುಂದೆ ಏನು ಮಾಡಬೇಕು ತೀರ್ಮಾನದ್ದು ಸ್ವಲ್ಪ ಸ್ವಲ್ಪ ನಾನು ಮುಖ್ಯಮಂತ್ರಿ ನಂಬ್ತೀನಿ ರೀ ನಂಬಿದ ಮೇಲೆ ನಾವು ಸಮಾಧಾನ ಆಗಲೇಬೇಕು ಈ ಸಚಿವ ಸಂಪುಟಕ್ಕೆ ಅದ್ರ ಬಗ್ಗೆ ನಾನು ಒಂದು ವಿಚಾರ ಹೇಳಬೇಕು ಅಂತಂದರೆ ನಾನು ಯಾವುದೇ ವ್ಯಕ್ತಿಗೆ ಪಕ್ಷಕ್ಕೆ ಸರ್ಕಾರಕ್ಕೆ ಮುಜುಗರ ಆಗಬಾರ್ದು ಅನ್ನೋಂಥ ಒಂದೇ ಲೆಕ್ಕದಲ್ಲಿ ಇದನ್ನು ಒಂದು ದೊಡ್ಡ ಗುಂಪು ಮಾಡಬಾರ್ದು ಅನ್ನೋಂಥ ಪ್ರಯತ್ನವನ್ನು ಕೂಡ ನಡೆಸಿದೆ ನೆನ್ನೆ ತನಕನೂ ಕೂಡ ನನ್ನ ಪ್ರಯತ್ನ ಇದನ್ನು ರಾಜ್ಯದ ಪಕ್ಷಕ್ಕೂ ಕೂಡ ಮುಜುಗರ ಆಗಬಾರ್ದು ಸರ್ಕಾರಕ್ಕೂ ಮುಜುಗರ ಆಗಬಾರ್ದು ಅನ್ನೋದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾತಾಡಿದ್ದಾರೆ ಅಂತ ನಾನು ವಿಷಯ ತಿಳಿದ ನಂತರ ಅವರಿಗೆ ನಾನು ಸಮಾಧಾನ ಆಯಿತು ನನಗೆ ಒಂದು ಎರಡನೇದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಇಡೀ ರಾಜ್ಯದಿಂದ ನನಗೆ ಫೋನ್ ಬರ್ತಾ ಇದೆ ನೀವು 30-40 ವರ್ಷಗಳಿಂದ ಪಕ್ಷವನ್ನು ಕಟ್ಟ ದಿಕ್ಕಿನಲ್ಲಿ ಬೆಳೆಸೋ ದಿಕ್ಕಲ್ಲಿ ಪ್ರಯತ್ನ ನಡೆಸ್ತಾ ಇದ್ದೀರಿ ಯಡಿಯೂರಪ್ಪನವರು ಮತ್ತು ಅನಂತಕುಮಾರ್ ಜೊತೆಗೆ ಅಷ್ಟೇ ನೀವು ಪ್ರಯತ್ನ ನಡೆಸಿದ್ರಿ ಆದರೂ ಯಾಕೆ ನಿಮ್ಮ ಸರ್ಕಾರ ಈ ರೀತಿ ಮಾಡ್ತಾ ಇದೆ ಇದನ್ನು ಅವ್ರು ಕೇಳಿ ಕೇಳ್ತಾ ಇರೋಂಥ ಸಂದರ್ಭದಲ್ಲಿ ನಾನು ತುಂಬ ಸ್ಪಷ್ಟವಾಗಿ ಹೇಳ್ಕೊತ ಬಂದೆ ಯಾರ ಗಮನಕ್ಕೆ ತರಬೇಕು ಅವ್ರ ಗಮನಕ್ಕೆ ತಂದಿದ್ವಿ ತಡ್ಕೊಳ್ಳಿ ಅಂತ ಆ 30-40 ವರ್ಷದ ಶ್ರಮ ನಾನು ಒಬ್ಬಂದಲ್ಲ ಮತ್ತೆ ಹೇಳ್ತೀನಿ ನನ್ನೂ ಸೇರಿ ಅನೇಕ ಹಿರಿಯರು ಮಾಡಿದಂಥ ಪ್ರಯತ್ನ ಇವತ್ತು ರಾಜ್ಯದಲ್ಲಿ ಬಿಜೆಪಿ ಇಷ್ಟು ಬಲಶಾಲಿಯಾಗಿ ಬೆಳೆದಿದೆ ಹಂಗಂದ ತಕ್ಷಣ ನಾವು ಬಿಜೆಪಿನ ಕಟ್ಟು ಬೆಳೆಸೋ ದಿಕ್ಕಲ್ಲಿ ಪ್ರಯತ್ನ ಮಾಡಿದ ತಕ್ಷಣ ವೈಯಕ್ತಿಕವಾಗಿ ಆ ದಿಕ್ಕಲ್ಲಿ ನಮ್ಮೆಲ್ಲ ನಾಯಕರು ಕೂಡ ಪಕ್ಷದಿಂದ ಪ್ರತಿಫಲ ಸಿಕ್ಕಿಲ್ವಾ ಖಂಡಿತ ಸಿಕ್ಕಿದೆ ಅನಂತಕುಮಾರ್ ಕೇಂದ್ರದ ಮಂತ್ರಿಗಳಾದರು ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದ ಮಂತ್ರಿ ಆದರು ಯಡಿಯೂರಪ್ಪನವರು 4 ಬಾರಿ ಮುಖ್ಯಮಂತ್ರಿ ಆದರು
जगदीश शेट्टर सदानंद गौड़ मुख्यमंत्री आदरु नानु कूड उप मुख्यमंत्री आदे नावेल्लरू कूड ಒಂದ ಕಡೆ ಹೋರಾಟ 30 40 ವರ್ಷದ ಹೋರಾಟ ಮಾಡ್ಕೊಂಡು ಬಂದಿದ್ದು ಒಂದು ಒಬ್ಬೊಬ್ಬರಲ್ಲ ಮತ್ತೆ ಹೇಳ್ತೀನಿ ನಾನು ಆ ಸಂದರ್ಭದಲ್ಲಿ 90 ರ ದಶಕದಲ್ಲಿ ಶಕ್ತಿ ಇರಲಿಲ್ಲ ನಮಗೆ ಅನಂತಕುಮಾರ್ ಯಡಿರೂಪನವರು ನಾನು ಮೂರು ಜನನು ಕೂಡ ಆ ಶಶಾದ್ರಿಪುರಂ ಕಚೇರಿನಲ್ಲಿ ಸಾಕಷ್ಟು ಕೂತು ಚರ್ಚೆ ಮಾಡಿ 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 ಒಂದು ರೂಪಕ್ಕೆ ತರ್ತಾ ಇರಂತ ಸಂದರ್ಭದಲ್ಲಿ ಇಡಿ ಕರ್ನಾಟಕ ರಾಜ್ಯ ರಕ್ಷಾಂತ ಕಾರ್ಯಕರ್ತರು ಶ್ರಮ ಇದರಲ್ಲಿ ಇದೆ 30 40 ವರ್ಷ ಶ್ರಮ ಹಾಕಿದ್ರು ನಿಮಗೆ ಯಾಕೆ ಹೀಗೆ ಮಾಡ್ತಿದ್ದೀರಿ ಪಕ್ಷದಿಂದ ಈ ಮಾತುಗಳಿಗೆ ನನ್ನತ್ರ ಉತ್ತರ ಇರಲಿಲ್ಲ ಅನೇಕ ಸಾಧು ಸಂತರುಗಳು ಕೇಳ್ತಾ ಇದ್ದರು ಫೋನ್ ಮಾಡಿ ನಿಮಗೆ ಒಳ್ಳೆದಾಗಲಪ್ಪ ಯಾಕೆ ನಿಮಗೆ ಹಿಂಗೆ ಇರ್ತಿ ಅನ್ಯಾಯ ಮಾಡ್ತಿದ್ದಾರೆ ಅಂತ ಇವತ್ತು ಬೆಳಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಅಂಶವನ್ನ ಹೊರಗಾಕಿದ್ದಾರೆ ಅದು ಹಾಗಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಮತ್ತು ಬರುವಂತ ದಿನಗಳಲ್ಲಿ ರಾಜ್ಯದಲ್ಲಿ ಧರ್ಮನಿಷ್ಠ ರಾಷ್ಟ್ರನಿಷ್ಠ ಪಕ್ಷವನ್ನ ಕಟ್ಟಿ ರಾಜ್ಯದಲ್ಲಿ ಪೂರ್ಣ ಬಹುಮತ ಬರಂತ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನು ತರ್ತೇವೆ ಮತ್ತು ಕೇಂದ್ರದಲ್ಲೂ ಕೂಡ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರವನ್ನು ತರ್ತೇವೆ ಈ ಒಂದು ಚುನಾವಣೆ ವಿಧಾನಸಭಾ ಚುನಾವಣೆ ಏನು ಕರ್ನಾಟಕ ರಾಜ್ಯದಲ್ಲಿ 2023 ಕ ನಡೆಯದಿದೆ ಈಗಿನ ಬೆಳವಣಿಗೆಗಳೆಲ್ಲ ನಾನು ನೋಡ್ತಾ ಇದ್ದೇನೆ ಇಡಿ ಕರ್ನಾಟಕ ರಾಜ್ಯ ಜನ ನೋಡ್ತಾ ಇದ್ದಾರೆ ಒಂದು ಹಿಂದುತ್ವದ ವಿಚಾರಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದೆ ಆ ಕಾಂಗ್ರೆಸ್ಸಿನ ಪ್ರಯತ್ನ ನಾವು ನೋಡ್ತಾ ಇದ್ದೀವಿ ಅದು ಅದೇನು ಬಾಂಬ್ ಬ್ಲಾಸ್ಟ್ ಗಳ ಬಗ್ಗೆ ಇರಬಹುದು ಅಥವಾ ಹರ್ಷ ಕೊಲೆ ಇರಬಹುದು ಕುಕ್ಕರ್ ಸ್ಫೋಟ ಇರಬಹುದು ನೆನ್ನೆ ತಾನೇ ಸಾವರ್ಕರ್ ದೇಶಭಕ್ತ ಸಾವರ್ಕರ್ ಬಗ್ಗೆ ನಡೆದಂತ ಅವರ ವಿಡಂಬನಾಕಾರಿ ಮಾತುಗಳು ಇರಬಹುದು ಇವೆಲ್ಲ ಗಮನಿಸಿದಾಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನೇರವಾಗಿ ಹಿಂದುತ್ವದ ವಿರುದ್ಧವಾಗಿ ಚುನಾವಣೆಗೆ ಹೋಗುವಂತ ಪ್ರಯತ್ನ ನಡೆಸುತ್ತಾ ಇದೆ ಇದು ಕಾಣ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ನಾವು ಪಕ್ಷನಿಷ್ಠೆ ಜೊತೆಗೆ ರಾಷ್ಟ್ರನಿಷ್ಠೆ ಇಟ್ಟುಕೊಂಡು ಹಿಂದುತ್ವವನ್ನ ಈ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಮುಂದಿನ ಲೋಕಸಭೆಯಲ್ಲೂ ಕೂಡ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ತರೋ ದಿಕ್ಕಿನಲ್ಲೂ ಕೂಡ ಈ ಎರಡು ಅಂಶವನ್ನು ಗಮನಿಸಿ ಇಡಿ ರಾಜ್ಯದಲ್ಲಿ ಹಿಂದುತ್ವವನ್ನು ಉಳಿಸುತ್ತೇವೆ ಪಕ್ಷನಿಷ್ಠೆ ರಾಷ್ಟ್ರನಿಷ್ಠೆ ಎರಡು ಕೂಡ ಬಹಳ ಮುಖ್ಯ ಈಗ ಈ ದಿಕ್ಕಿನಲ್ಲಿ ನಾವು ಪ್ರಯತ್ನವನ್ನು ನಡೆಸುತ್ತೇವೆ ಕಾಂಗ್ರೆಸ್ನವರು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ಕಾಂಗ್ರೆಸ್ಸಿನ ಆ ಸ್ವಾತಂತ್ರ್ಯ ಹೋರಾಟಗಾರರ ಸ್ವರ್ಗದಲ್ಲಿ ಇದ್ದಾರೆ ಅವರಿಗೆ ಅಪಮಾನ ಮಾಡಕ್ಕೆ ಹೋಗಬೇಡಿ ಅವರಿಗೆ ನೀವು ಅಪಮಾನ ಮಾಡುವಂತ ರೀತಿಯಲ್ಲಿ ಮಾಡ್ತಾ ಇದ್ದೀರಿ ಹಾಗಾಗಿ ಅವರೆಲ್ಲರೂ ಅಪೇಕ್ಷೆ ಇರೋದು ಈ ದೇಶದ ರಾಷ್ಟ್ರಭಕ್ತಿಯ ಮುಖಾಂತರ ಹಿಂದುತ್ವವನ್ನು ಉಳಿಸೋ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನ ನಡೆಸಬೇಕು ಅನ್ನುವಂತಿದೆ ಭಾರತೀಯ ಜನತಾ ಪಾರ್ಟಿ ಆ ದಿಕ್ಕಿನಲ್ಲಿ ನಾವು ಪ್ರಯತ್ನವನ್ನು ಕೂಡ ಮುಂದುವರಿಸ್ತೀವಿ ಅನ್ನುವಂಥ ಅಂಶವನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ